ಕೂಡ ನಮಗೆ ಎಷ್ಟೊಂದು ಕಡೆ ಪ್ರೊಟೆಸ್ ಆಗಿ ಬಂದಿದೆ. ಮುಖ್ಯವಾಗಿ ಶಿವಮೊಗ್ಗ ಸಿಟಿನಲ್ಲಿ, ಸಾಗರದಲ್ಲಿ, ಭದ್ರಾವತಿನಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ತರ ಪ್ರೊಟೆಸ್ಟ್ ಕಂಡು ಬಂದಿದೆ. ಶಿವಮೊಗ್ಗ ಸಿಟಿನಲ್ಲಿ DBS ಕಾಲೇಜ್ ಮತ್ತೆ ಡಿಗ್ರಿ ಫಸ್ಟ್ ಗ್ರೇಡ್ ಕಾಲೇಜ್ ಮತ್ತೆ ಬೇರೆ PU ಕಾಲೇಜಸ್, ಅವ್ರ ಸುತ್ತಮುತ್ತ ಇರೋ PU ಕಾಲೇಜಸ್ ಮತ್ತೆ NES ಕಾಲೇಜ್, ಸೊ ಈ ತರ ಕ್ಲಸ್ಟರ್ ಅಲ್ಲಿರೋ ಎಷ್ಟೊಂದು ಕಾಲೇಜ್ಗಳಲ್ಲಿ ನಮಗೆ ಪ್ರೊಟೆಸ್ಟ್ಗಳು ಶುರುವಾಗಿತ್ತು. ಅದೇ ತರ ಸಾಗರನಲ್ಲಿ ಕೂಡ ಡಿಗ್ರಿ ಕಾಲೇಜ್ ಮತ್ತೆ PU ಕಾಲೇಜ್ ರಜಾ ಇತ್ತು, ಅದ್ರ ಕೂಡ ಸ್ವಲ್ಪ ಹುಡುಗರು ಬಂದಿರೋ, ಅಲ್ಲಿ ಕೂಡ ಪ್ರೊಟೆಸ್ಟ್ ಆಗಿದ್ದು ಕಂಡು ಬಂದಿದೆ. ಭದ್ರಾವತಿನಲ್ಲಿ ವಿಶ್ವೇಶ್ವರಯ್ಯ PU ಕಾಲೇಜ್ನಲ್ಲಿ, ಡಿಗ್ರಿ ಕಾಲೇಜ್ನಲ್ಲಿ ಕೂಡ ನಮಗೆ ಪ್ರೊಟೆಸ್ಟ್ಗಳು ಕಂಡು ಬಂದಿದೆ. ಅದೇ ತರ ಶಿಕಾರಿಪುರನಲ್ಲಿ ಆಗಿದೆ, ಹೊಸನಗರ ಮತ್ತೆ ತೀರ್ಥಹಳ್ಳಿ ಸಣ್ಣ ಪ್ರಮಾಣದಲ್ಲಿ ಆಗಿದೆ. ಇವತ್ತಿನ ದಿವಸ ಡಿಗ್ರಿ ಕಾಲೇಜ್, ಶಿವಮೊಗ್ಗ ಡಿಗ್ರಿ ಕಾಲೇಜ್ನಲ್ಲಿ ಪ್ರೊಟೆಸ್ಟ್ ಆಗೋ ಸಮಯದಲ್ಲಿ ಮಕ್ಕಳು ಮಧ್ಯೆ ಸ್ವಲ್ಪ ಗಲಾಟೆ ಆಗಿದೆ, ಮತ್ತೆ ಕಾಲೇಜ್ ಒಳಗಡೆಯಿಂದ ಒಂದು ಗುಂಪಿನ ಹುಡುಗರು ಇನ್ನೊಂದು ಗುಂಪು ಹುಡುಗರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ಇಬ್ಬರು ಜನ ಗಾಯಾಳುಗಳು ಮೆದನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವ್ರದ್ದು ಸ್ಟೇಟ್ಮೆಂಟ್ ಮೇಲೆ ಈಗ FIR ಆಗಿದೆ. ಅದೇ ತರ ಅಲ್ಲಿ ಔಟ್ ಸೈಡ್ ಏರಿಯಾ, ಟ್ಯಾಂಕ್ ಮಾಲ್ ಏರಿಯಾದಿಂದ ಒಂದು ಸ್ವಲ್ಪ ಜನ ಹುಡುಗರು ಬಂದ್ಬಿಟ್ಟು ಕಲ್ಲು ಎಸೆದ್ರೆ ಕೂಡ ನಮ್ಮ ಗಮನಕ್ಕೆ ಬಂದಿದೆ, ಅದ್ರದ್ದು ಒಂದು ವಿಡಿಯೋ ಕೂಡ ನಮಗೆ ಸಿಕ್ಕಿದೆ. ಸೊ ಆ ಬೇಸಿಸ್ ಮೇಲೆ ಆ ಟೈಮ್ ಅಲ್ಲಿ ನಮ್ದು ಜೀಪ್ ನಿಂತಿತ್ತು ಅಲ್ಲಿ, ಆ ಜೀಪ್ ಕೂಡ ಡ್ಯಾಮೇಜ್ ಆಗಿದೆ. ಆ ಬೇಸಿಸ್ ಮೇಲೆ ನಾವೇ ಒಂದು FIR ಕೂಡ ದರ್ಜೆ ಮಾಡ್ಕೊಂಡಿದ್ದೀವಿ. ಮತ್ತೆ ಇನ್ನೂ ಒಂದು ಲಷ್ಕರ್ ಮೊಹಲ್ಲಾ, ಟ್ಯಾಂಕ್ ಮೊಹಲ್ಲಾನಲ್ಲಿ ಇನ್ನೊಬ್ಬ ಓರ್ವ ವ್ಯಕ್ತಿಗೆ ಒಂದು ಇಬ್ರು ಜನಗೆ ಒಂದು 30 ಜನ ಸೇರಿ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಸಿಕ್ಕಿದೆ, ಅದು ಕೂಡ ನಾವು FIR ಮಾಡಿದ್ವಿ. ಮತ್ತೆ ಸುಮಾರು 1,000 ಇಂದ 1,500 ಜನ ಸೇರಿದ್ರು ಬೆಳಿಗ್ಗೆ. ಸೊ ಅವ್ರಿಗೆ ಎಲ್ಲರಿಗೆ ನಾವು ಕಂಪ್ಲೀಟ್ ಆಗಿ ಇಲ್ಲಿಂದ ಡಿಸ್ಪರ್ಸ್ ಮಾಡಲಿಕ್ಕೆ ನಮಗೆ ಬಹಳ ಒಂದು 2.5 hours 2-3 hours ಟೈಮ್ ಆಯಿತು. ನಮ್ದು ಎಂಟೈರ್ ಫೋರ್ಸ್ ಮತ್ತೆ ಆಫೀಸರ್ಸ್ ಎಲ್ಲರೂ ಕೂಡ ಮೊಬಿಲೈಸ್ ಇದ್ರು, ಸೊ ಹಾಗಾಗಿ ಡಿಸ್ಪರ್ಸ್ ಮಾಡಲಿಕ್ಕೆ ಯಾವುದು ಸಮಸ್ಯೆ ಆಗಲಿಲ್ಲ. ಅಲ್ಲಿ ಇಲ್ಲಿ ಒಂದು 2 ಕಡೆ ಸಣ್ಣ ಪ್ರಮಾಣದಲ್ಲಿ ಕಲ್ ತೂರಾಟ ಆಗಿದೆ. ಆ ಟೈಮಲ್ಲಿ ಅಲ್ಲಿ ಇದ್ದವ್ರಿಗೆ ಚದುರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಜಸ್ಟ್ ಈ ಗಾಳಿನಲ್ಲಿ ನಮ್ದು ಲಾಠಿ ಬೀಸೋದು ಕೂಡ ನಮ್ಮವರು ಮಾಡಿದ್ದಾರೆ. ಬಟ್ ಓವರ್ಆಲ್ ಯಾವುದು ಕೂಡ ತುಂಬ ನಷ್ಟ ಆಗಿಲ್ಲ, ಡ್ಯಾಮೇಜಸ್ ಆಗಿಲ್ಲ. ಗಿರಿಯಾಸ್ ಒಂದು ಗ್ಲಾಸ್ ಪೇನ್ ಹೊಡೆದಿದೆ ಅಂತ ಹೇಳಿ ನಮಗೆ ಅವರು ಹೇಳ್ತಾ ಇದ್ದಾರೆ, ಅದು ಕೂಡ ಏನಾದ್ರು ಆಗಿದ್ರೆ ಕಂಪ್ಲೇಂಟ್ ತಗೊಂಡು ನಾವು FIR ಮಾಡಿ ವಾಚ್ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನು ಉಳಿದಿರಂಗೆ ಒಂದು ಸ್ವಲ್ಪ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇತ್ತು, ಇದು ನ್ಯಾಷನಲ್ ಟೈಮ್ ಕೆಳಗೆ ಇಳಿಸ್ಬಿಟ್ಟು ಒಂದು KSP ಯೋಜನೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಅದು ನಮ್ಮ ಪೊಲೀಸ್ನವರಲ್ಲಿ ಇತ್ತು. ಮತ್ತೆ ಆ ಸಮಯದಲ್ಲಿ ವಿಡಿಯೋಗ್ರಫಿ ಕೂಡ ಆಗಿದೆ, ಅದು ಯಾವುದು ಪೋಲ್ ಇದೆ ಆ ಪೋಲ್ ನಲ್ಲಿ ಮುಂಚೆ ಯಾವುದು ಫ್ಲಾಗ್ ಇರಲಿಲ್ಲ, ಅದು ಖಾಲಿ ಪೋಲ್ ಇದ್ದಕ್ಕೆ ಅವ್ರು ಹಾಕಿದ್ರು. ಆಮೇಲೆ ನಾವು ಹೇಳಿದ ನಂತರ ಅವ್ರು ಅದನ್ನ ಇಳಿಸಿಬಿಟ್ಟು ಕೂಡ ವಾಪಸ್ ತಗೊಂಡು ಜಸ್ಟ್ ಒಂದು ಟೈಮ್ ನಿಯಂತ್ರಣ ತರಲಿಕ್ಕೆ ಅಂತ ಹೇಳ್ಬಿಟ್ಟು 144 ಆಗಿದ್ವಿ. 144 ಇನ್ನು ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾವು ಔಟ್ಸೈಡ್ ಸಬ್ಡಿವಿಷನ್ ಇಂದ ಸಿಟಿ ಔಟ್ಸೈಡ್ ಇಂದ ಸುಮಾರು 50 ಜನ ಮೆನ್ನು ಪ್ಲಸ್ ಇನ್ನ 20 ಜನ ಬರ್ತಾ ಇದ್ದಾರೆ, ಹಾಗೆ 4 ಆಫೀಸರ್ಸ್ ಬರ್ತಾ ಇದ್ದಾರೆ. ಮತ್ತೆ ನಾಳೆಗೆ 100 ಹೋಮ್ ಗಾರ್ಡ್ ಕೂಡ ನಮ್ಮಲ್ಲಿ ಡಿಪ್ಲಾಯ್ ಆಗ್ತಾ ಇದ್ದಾರೆ, ಇಬ್ಬರು 2 ಪ್ಲಟೂನ್ KSRP ಕೂಡ ಬರ್ತಾ ಇದೆ. ಸೊ ಇಷ್ಟು ನಮ್ದು ಬಂದೋಬಸ್ತ್ ಮಾಡಿದೀವಿ. ಇನ್ನು ನಾಳೆಗೆ ಮತ್ತೆ ನಾಡ್ದಿಗೆ ಕೂಡ ಸೇಮ್ ಬಂದೋಬಸ್ತ್ ನಮ್ದು ಕಂಟಿನ್ಯೂ. ಈಗ ಸದ್ಯಕ್ಕೆ 3 FIR ಆಗಿದೆ, ಒಂದು ಡಿಗ್ರಿ ಕಾಲೇಜ್ನಲ್ಲಿ ಆಗಿರೋ ವಿಷಯಕ್ಕೆ ಒಂದು, ಮತ್ತೆ ಇನ್ನೊಂದು ಟ್ಯಾಂಕ್ ಮೌಲ್ನಲ್ಲಿ ಅಸಾಲ್ಟ್ ಆಗಿರೋ ವಿಷಯ ಒಂದು, ಮತ್ತೆ ಒಂದು ನಾವು ಕೊಟ್ಟು ಆಗಿರೋದು ಒಂದು FIR. ಟೋಟಲ್ 3 FIR ಇಲ್ಲಿ ಶಿವಮೊಗ್ಗ ಸಿಟಿನಲ್ಲಿ ಆಗಿದೆ. ಒಂದು ಶಿಕಾರಿಪುರನಲ್ಲಿ ಬಸ್ ಗ್ಲಾಸ್ ಹೊಡೆದಿದೆ ಅಂತ ಹೇಳಿ ಒಂದು ಆಗಿದೆ, ಮತ್ತೆ ಸಾಗರನಲ್ಲಿ ನಮ್ಮ ಕಡೆಯಿಂದ ಒಂದು FIR ಆಗಿದೆ.